ಈಗಾಗಲೇ ದರ್ಶನ್ ಜೈಲಿನಲ್ಲಿದ್ದಾರೆ, ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರಂತೆ. ಫಿಟ್ನೆಸ್ ಫಿಟ್ನೆಸ್ ಅಂತ ಅಂತ ಇದ್ರು, ಸದಾ ಫಿಟ್ನೆಸ್ನ ಮೊರೆ ಹೋಗ್ತಾ ಇದ್ರು, ಜಿಮ್ ಮಾಡ್ತಾ ಇದ್ರು, ಏನೇನೋ ಡಯಟ್ ಮಾಡ್ತಾ ಇದ್ರು. ಆದ್ರೆ ಈಗ ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಅಸಾಧ್ಯ. ಜೈಲೂಟ ಒಗ್ಗದಿದ್ದರೂ ಅನಿವಾರ್ಯವಾಗಿ ಸೇವಿಸಲೇಬೇಕು. ಬಡದಿ ಮಗ ಜೈಲಿಗೆ ಬಂದು ಹೋದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ದಿನ ಕಳೆದಂತೆ ಜೈಲು ಜೀವನಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ ದರ್ಶನ್. ಬೆಳಗ್ಗೆ 5:30 ನಿದ್ದೆಯಿಂದ ಎದ್ದರಂತೆ. ಬ್ಯಾರಕ್ನಲ್ಲಿ ಕೆಲ ಕಾಲ ವಾಕ್ ಮಾಡಿದ್ರು ದರ್ಶನ್. ಜೈಲೂಟ ಒಗ್ಗದಿದ್ದರೂ ಅನಿವಾರ್ಯವಾಗಿ ಸೇವಿಸಲೇಬೇಕಾದಂಥ ಅನಿವಾರ್ಯತೆ. ಸದ್ಯಕ್ಕೆ ಸಹಬಂಧಿಗಳ ಜೊತೆ ಆರೋಪಿ ದರ್ಶನ್ ಇನ್ನೂ ಬರುತ್ತಿಲ್ಲ. 4ನೇ ದಿನ ದರ್ಶನ್ ಜೈಲಿನಲ್ಲಿ ಹೊಸತಲ್ಲ. ಈ ಹಿಂದೆ 2011ರಲ್ಲೂ ಕೂಡ 13 ದಿನಗಳ ಕಾಲ ಜೈಲಿನಲ್ಲಿದ್ದರು, ಜೈಲುವಾಸಿ ಆಗಿದ್ದರು. ಈ ಆವಾಗ ಏನೋ ಒಂದು ಬೇರೆ ವಿಷಯ, ಆದರೆ ಈಗ ಕೊಲೆ ಕೇಸ್ನಲ್ಲಿ ಆರೋಪಿ. ಹಾಗಾಗಿ 4ನೇ ದಿನವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ, ಕಳೆದಿದ್ದಾರೆ ದರ್ಶನ್ ಜೈಲಿನಲ್ಲಿ. ಆದರೆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ, ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವರಿಗೆ ಏನು ಫೆಸಿಲಿಟಿಗಳನ್ನು ಅಲ್ಲಿ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ, ಕೊಡಲೂಬೇಕು. ಜೈಲು ಜೀವನಕ್ಕೆ ಒಗ್ಗಿಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದ ಪವಿತ್ರ ಗೌಡ ತಾಯಿ ಪುತ್ರಿಯನ್ನು ನೋಡಿದ ಬಳಿಕ ನಾರ್ಮಲ್ ಆಗಿದ್ದಾರೆ, ಜೈಲಿನ ಜೀವನಕ್ಕೆ ಹೊಂದಿಕೊಳ್ತಾ ಇದ್ದಾರೆ. ನಿನ್ನೆವರೆಗೆ ಜೈಲಲ್ಲಿ ಖ್ಯಾತೆ ತೆಗಿತಾ ಇದ್ದಾರೆ ಪವಿತ್ರ ಗೌಡ, ಇದೀಗ ಜೈಲಿನ ಜೀವನಕ್ಕೆ A1 ಪವಿತ್ರ ಗೌಡ ಒಪ್ಪಿಕೊಂಡಿದ್ದಾರೆ. ಹೀಗೆ ಸ್ಟಾರ್ಟಿಂಗಲ್ಲಿ ಖ್ಯಾತೆ ತೆಗಿತಾರೆ, ಅದಕ್ಕೆ ಪೊಲೀಸರು ಸುಮ್ಮನೆ ಇರ್ತಾರೆ, 2-3 ದಿನ ನೋಡಲಿ ಆಮೇಲೆ ಅವರೇ ಅಡ್ಜಸ್ಟ್ ಆಗ್ತಾರೆ ಅಂತ. ಈಗ 4-5 ದಿನ ಆಯಿತು, ಹಾಗಾಗಿ A1 ಆರೋಪಿ ಪವಿತ್ರ ಗೌಡ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದೇ ಚಪಾತಿ, ಅದೇ ಮುದ್ದೆ, ಉಪ್ಪು ಖಾರ ಇಲ್ಲದೆ ಇರುವಂಥ ಸಾಂಬಾರು, ಎಲ್ಲದಕ್ಕೂ ಎಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅಡ್ಜಸ್ಟ್ ಆಗಲೇಬೇಕು. ತಪ್ಪು ಮಾಡದೆ ಹೋಗಿದ್ದಿದ್ರೆ ಮನೇಲಿ ಇರ್ಬೋದಾಗಿತ್ತು, ಅವ್ರಿಗೆ ಹೇಗೆ ಬೇಕೋ ಹಾಗಿರ್ಬೋದಾಗಿತ್ತು, ರಾಜರಾಗಿರ್ಬೇಕಾಗಿತ್ತು. ಆದರೆ ತಪ್ಪು ಮಾಡಿದ್ದಾರೆ, ಏನೂ ಮಾಡೋಂಗಿಲ್ಲ, ಈಗ ಅಡ್ಜಸ್ಟ್ ಆಗ್ತಿದ್ದಾರೆ ಜೈಲಿಗೆ. ಇನ್ನು ಈಗಾಗಲೇ ದರ್ಶನ್ ಜೈಲಿನಲ್ಲಿದ್ದಾರೆ, ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರಂತೆ. ಫಿಟ್ನೆಸ್ ಅಂತ ಅಂತ ಇದ್ರು, ಸದಾ ಫಿಟ್ನೆಸ್ನ ಮೊರೆ ಹೋಗ್ತಾ ಇದ್ರು, ಜಿಮ್ ಮಾಡ್ತಾ ಇದ್ರು, ಏನೇನೋ ಡಯಟ್ ಮಾಡ್ತಾ ಇದ್ರು. ಆದ್ರೆ ಈಗ ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡೋದು ಅಸಾಧ್ಯ. ಜೈಲೂಟ ಒಗ್ಗದಿದ್ದರೂ ಅನಿವಾರ್ಯವಾಗಿ ಸೇವಿಸಲೇಬೇಕು. ಬಡದಿ ಮಗ ಜೈಲಿಗೆ ಬಂದು ಹೋದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ದಿನ ಕಳೆದಂತೆ ಜೈಲು ಜೀವನಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ ದರ್ಶನ್. ಬೆಳಗ್ಗೆ 5:30 ನಿದ್ದೆಯಿಂದ ಎದ್ದರಂತೆ. ಬ್ಯಾರಕ್ನಲ್ಲಿ ಕೆಲ ಕಾಲ ವಾಕ್ ಮಾಡಿದ್ರು ದರ್ಶನ್. ಜೈಲೂಟ ಒಗ್ಗದಿದ್ದರೂ ಅನಿವಾರ್ಯವಾಗಿ ಸೇವಿಸಲೇಬೇಕಾದಂಥ ಅನಿವಾರ್ಯತೆ. ಸದ್ಯಕ್ಕೆ ಸಹಬಂಧಿಗಳ ಜೊತೆ ಆರೋಪಿ ದರ್ಶನ್ ಇನ್ನೂ ಬರುತ್ತಿಲ್ಲ. 4ನೇ ದಿನ ದರ್ಶನ್ ಜೈಲಿನಲ್ಲಿ, ಹೊಸತಲ್ಲ. ಈ ಹಿಂದೆ 2011ರಲ್ಲೂ ಕೂಡ 13 ದಿನಗಳ ಕಾಲ ಜೈಲಿನಲ್ಲಿದ್ದರು, ಜೈಲುವಾಸಿ ಆಗಿದ್ದರು. ಈ ಆವಾಗ ಏನೋ ಒಂದು ಬೇರೆ ವಿಷಯ, ಆದರೆ ಈಗ ಕೊಲೆ ಕೇಸ್ನಲ್ಲಿ ಆರೋಪಿ. ಹಾಗಾಗಿ 4ನೇ ದಿನವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ, ಕಳೆದಿದ್ದಾರೆ ದರ್ಶನ್ ಜೈಲಿನಲ್ಲಿ. ಆದರೆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ, ದಿನೇ ದಿನೇ ತೂಕ ಕಳೆದುಕೊಳ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವರಿಗೆ ಏನು ಫೆಸಿಲಿಟಿಗಳನ್ನು ಅಲ್ಲಿ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ, ಕೊಡಲೂಬೇಕು. ಜೈಲು ಜೀವನಕ್ಕೆ ಒಗ್ಗಿಕೊಂಡಿದ್ದಾರೆ. ಮತ್ತೊಂದು ಕಡೆಯಿಂದ ಪವಿತ್ರ ಗೌಡ ತಾಯಿ ಪುತ್ರಿಯನ್ನು ನೋಡಿದ ಬಳಿಕ ನಾರ್ಮಲ್ ಆಗಿದ್ದಾರೆ, ಜೈಲಿನ ಜೀವನಕ್ಕೆ ಹೊಂದಿಕೊಳ್ತಾ ಇದ್ದಾರೆ. ನಿನ್ನೆವರೆಗೆ ಜೈಲಲ್ಲಿ ಖ್ಯಾತೆ ತೆಗಿತಾ ಇದ್ದಾರೆ ಪವಿತ್ರ ಗೌಡ, ಇದೀಗ ಜೈಲಿನ ಜೀವನಕ್ಕೆ A1 ಪವಿತ್ರ ಗೌಡ ಒಪ್ಪಿಕೊಂಡಿದ್ದಾರೆ. ಹೀಗೆ ಸ್ಟಾರ್ಟಿಂಗಲ್ಲಿ ಖ್ಯಾತೆ ತೆಗಿತಾರೆ, ಅದಕ್ಕೆ ಪೊಲೀಸರು ಸುಮ್ಮನೆ ಇರ್ತಾರೆ, 2-3 ದಿನ ನೋಡಲಿ ಆಮೇಲೆ ಅವರೇ ಅಡ್ಜಸ್ಟ್ ಆಗ್ತಾರೆ ಅಂತ. ಈಗ 4-5 ದಿನ ಆಯಿತು, ಹಾಗಾಗಿ A1 ಆರೋಪಿ ಪವಿತ್ರ ಗೌಡ ಕೂಡ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದೇ ಚಪಾತಿ, ಅದೇ ಮುದ್ದೆ, ಉಪ್ಪು ಖಾರ ಇಲ್ಲದೆ ಇರುವಂಥ ಸಾಂಬಾರು, ಎಲ್ಲದಕ್ಕೂ ಎಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅಡ್ಜಸ್ಟ್ ಆಗಲೇಬೇಕು. ತಪ್ಪು ಮಾಡದೆ ಹೋಗಿದ್ದಿದ್ರೆ ಮನೇಲಿ ಇರ್ಬೋದಾಗಿತ್ತು, ಅವ್ರಿಗೆ ಹೇಗೆ ಬೇಕೋ ಹಾಗಿರ್ಬೋದಾಗಿತ್ತು, ರಾಜರಾಗಿರ್ಬೇಕಾಗಿತ್ತು. ಆದರೆ ತಪ್ಪು ಮಾಡಿದ್ದಾರೆ, ಏನೂ ಮಾಡೋಂಗಿಲ್ಲ, ಈಗ ಅಡ್ಜಸ್ಟ್ ಆಗ್ತಿದ್ದಾರೆ ಜೈಲಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.